ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಹೊರವಲಯದ ಮಲಸಂದ್ರ ಗ್ರಾಮದಲ್ಲಿ ಅಗ್ನಿವಂಶ ಕ್ಷತ್ರಿಯ ಜನಾಂಗದವರು ಸುಮಾರು 10 ಕೋಟಿ ರೂಗೂ ಹೆಚ್ಚಿನ ವೆಚ್ಚದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವನ್ನು ನಿರ್ಮಿಸುತ್ತಿದ್ದು ಮುಂದಿನ 2025 ಫೆಬ್ರವರಿ ಮೊದಲ ವಾರದಲ್ಲಿ ದೇವಸ್ಥಾನ ಉದ್ಘಾಟನೆಯಾಗಲಿದೆ. ಮಲಸಂದ್ರ ಗ್ರಾಮದಲ್ಲಿ ಸುಮಾರು 500 ವರ್ಷಗಳ ಹಿಂದೆ ಆಲದ ಮರದ ಕೆಳಗೆ ಹುತ್ತದಲ್ಲಿ ಲಕ್ಷ್ಮೀದೇವಿಯು ಉದ್ಭವವಾಗಿತ್ತು. ಇದರಿಂದಾಗಿ ಅಲ್ಲಿಯೇ ಲಕ್ಷ್ಮೀದೇವಿ ದೇವಸ್ಥಾನವನ್ನು ನಿರ್ಮಿಸಲಾಗಿತ್ತು. ಈ ದೇವಸ್ಥಾನವು ಈಗ ಶಿಥಿಲವಾಗಿದ್ದರಿಂದ ಅಗ್ನಿವಂಶ ತಿಗಳ ಜನಾಂಗದವರು ವಿಶೇಷ ಆಸಕ್ತಿಯನ್ನು ವಹಿಸಿ ಇದೇ ಸ್ಥಳದಲ್ಲಿ ಬೃಹತ್ತಾದ ಮಹಾಲಕ್ಷ್ಮಿ ದೇವಸ್ಥಾನವನ್ನು ನಿರ್ಮಿಸಲು ಮುಂದಾಗಿದ್ದಾರೆ. ಈ ದೇವಸ್ಥಾನ ನಿರ್ಮಾಣಕ್ಕಾಗಿ ಸುಮಾರು 10-12 ಕೋಟಿವರೆಗೂ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲು ಆರಂಭಿಸಲಾಗಿದೆ. ದೇವಸ್ಥಾನದ ಭಕ್ತಾದಿಗಳ ಸಹಸ್ರಾರು ಸಂಖ್ಯೆಯಲ್ಲಿದ್ದು ತಿಗಳ ಸಮುದಾಯದಲ್ಲಿ 2000 ಕುಟುಂಬಗಳು ಈ ದೇವಸ್ಥಾನದ ಭಕ್ತಾದಿಗಳು ಆಗಿದ್ದರಿಂದ ಪ್ರತಿ ಕುಟುಂಬದವರು ತಲಾ 25,000 ನೀಡುವಂತೆ ನಿಗದಿಪಡಿಸಿದ್ರಿಂದ ಅಪಾರ ಹಣ ದೇವಸ್ಥಾನದ ಅಭಿವೃದ್ಧಿಗೆ ಹರಿದು ಬರ್ತಿದೆ. ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಸನ್ನಿಧಿಯಲ್ಲಿ ಈ ದಿನ ನಾವು ಈ ದೇವಸ್ಥಾನದ ಅರ್ಚಕರಾಗಿ ಮಾತಾಡ್ತಾ ಇದ್ದೀವಿ. ಇಲ್ಲಿರುವ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ವ್ಯಕ್ತಿಗಳು, ಈ ದೇವಸ್ಥಾನದ ಅಧ್ಯಕ್ಷರು, ಕಾರ್ಯದರ್ಶಿ, ಆಡಳಿತ ಮಂಡಳಿ ಸದಸ್ಯರು ಇರುತ್ತಾರೆ. ಈ ಮಲಸಂದ್ರದಲ್ಲಿ ಸುಮಾರು 101 ದೇವಸ್ಥಾನಗಳಿದ್ದು ಪ್ರಮುಖವಾಗಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನವು ಒಂದಾಗಿರ್ತದೆ. ಒಂದು ದೊಡ್ಡ ಮನೆ ದೇವಸ್ಥಾನ, ಚಿಕ್ಕ ಮನೆ ದೇವಸ್ಥಾನ ಅಂತ ಎರಡು ಲಕ್ಷ್ಮೀ ದೇವಸ್ಥಾನ ಇರುತ್ತವೆ. ದೊಡ್ಡ ಮನೆ ಚಿಕ್ಕ ಮನೆ ವ್ಯತ್ಯಾಸ ಏನು ಎಂದರೆ ದೊಡ್ಡ ಮನೆ ಲಕ್ಷ್ಮೀ ದೇವರಿಂದನ ಒಂದು ಹೆಣ್ಣು ಮಗುವಿಗೆ ಒಂದು ದೇವರನ್ನು ಬಳುವಳಿಯಾಗಿ ಕೊಟ್ಟಿರುತ್ತಾರೆ. ಅದನ್ನು ಚಿಕ್ಕ ಮನೆ ದೇವಸ್ಥಾನ ಎಂದು ಕರೆಯುತ್ತಾರೆ. ಇದರಲ್ಲಿ ಹಿಂದಿನಿಂದಲೂ ಅನ್ನ ಸಂತರ್ಪಣೆ ಮಾಡಿಕೊಂಡು ಬಂದಿರುತ್ತಾರೆ. ಇದು ಪುರಾತನ ಸುಮಾರು 150 ವರ್ಷಗಳ ಹಿಂದಿನ ದೇವಸ್ಥಾನವಾಗಿರುತ್ತಾರೆ. ಇದು ದೇವಸ್ಥಾನ ಆಗಿರುತ್ತದೆ. ಹಾಗೂ ಇದಕ್ಕೆ ಸಂಬಂಧಪಟ್ಟ ಸುಮಾರು ತುಮಕೂರು ಜಿಲ್ಲೆಯಾದ್ಯಂತ ಇದರಲ್ಲಿ ಭಕ್ತಾದಿಗಳಿದೆ. ಶಿವಮೊಗ್ಗ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಸುಮಾರು ಭಕ್ತಾದಿಗಳಿದೆ. ಇದರ ಆಡಳಿತ ವ್ಯವಸ್ಥೆಯನ್ನು ಸುಮಾರು ನಮ್ಮ 33 ಸದಸ್ಯರನ್ನು ಆಯ್ಕೆ ಮಾಡಿಕೊಂಡಿರುತ್ತೇವೆ. ಬೋಡ್ನಹಳ್ಳಿ, ಹೆಗ್ಗೇರೆ, ಮಲಸಂದ್ರ, ಗುಬ್ಬಿ ಸುಮಾರು ಇದಕ್ಕೆ ಸಂಬಂಧಪಟ್ಟ ಉಳ್ಳಿಗೆರೆ ಅಣ್ಣತಮ್ಮದಿರು ಒಂದು ಟ್ರಸ್ಟ್ ಅಂತ ಮಾಡಿಕೊಂಡು ಇದನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಹಾಗೂ ಈ ದೇವಸ್ಥಾನದಲ್ಲಿ ಏನು ವಿಶೇಷ ಅಂದರೆ ಇದನ್ನು ನಂಬಿದವರಿಗೆ ಯಾವುದೂ ಮಾತೆ ಯಾರನ್ನು ಕೈ ಬಿಟ್ಟಿರುವುದಿಲ್ಲ. ಆದ್ದರಿಂದ ಅವರು ತನು ಮನ ಧನ ಇದನ್ನು ವಿಶೇಷವಾಗಿ ಒಂದು ಹೆಣ್ಣುಮಕ್ಕಳು ಕೂಲಿ ಮಾಡೋ ಹೆಣ್ಣುಮಕ್ಕಳು ಸಮೇತ ನಾನು ದೇವಸ್ಥಾನ ಕಟ್ತಾ ಇದ್ದೀವಿ. ಒಂದು 20,000, 25,000, 50,000 5 ಲಕ್ಷ ರೂಪಾಯಿ ತನಕ ಕೊಟ್ಟು ಇದನ್ನು ಅಭಿವೃದ್ಧಿಪಡಿಸಲು ಮುಂದೆ ಬಂದಿದ್ದಾರೆ. ಅವರು ದೇವಸ್ಥಾನದ ನಿರ್ಮಾಣಕ್ಕಾಗಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ನಿರ್ಮಾಣ ಮತ್ತು ಸೇವಾ ಟ್ರಸ್ಟ್ ರಚನೆ ಮಾಡಿಕೊಂಡಿದ್ದು ಈ ಟ್ರಸ್ಟ್ನ ಅಧ್ಯಕ್ಷರಾಗಿ ಲಕ್ಷ್ಮಣ್ ಮೂರ್ತಿ, ಉಪಾಧ್ಯಕ್ಷ ಊಡಿಗೆರೆ ಲಕ್ಷ್ಮೀಶ್, ಗೌರವ ಅಧ್ಯಕ್ಷರಾಗಿ ಪಂಡಿತ್ ನಾರಾಯಣಪ್ಪ, ಕಾರ್ಯದರ್ಶಿ ಜೆಬಿ ಮಲ್ಲಪ್ಪ, ಜಂಟಿ ಕಾರ್ಯದರ್ಶಿಯಾಗಿ ಎನ್ ನಾಗರಾಜಯ್ಯ, ಖಜಾಂಚಿಯಾಗಿ ಉಂಡೆ ರಾಮಯ್ಯರವರು ದೇವಸ್ಥಾನದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ಸರ್ಕಾರದಿಂದ 2 ಕೋಟಿ ರೂ ಬಿಡುಗಡೆಗೆ ಗ್ರಾಮಾಂತರ ಶಾಸಕ ಸುರೇಶ್ ಗೌಡರ ಮೂಲಕ ಒತ್ತಾಯ ಮಾಡಲಾಗುವುದು ಅಂತ ಟ್ರಸ್ಟ್ನ ಮುಖಂಡರು ತಿಳಿಸಿದ್ದಾರೆ. ಇಲ್ಲಿ ಉತ್ತ ನಾವು ಬಂದು ವಿಶೇಷವಾಗಿ ಇಲ್ಲಿ ಬಂದು ನೋಡ್ಬೇಕು ಎಲ್ಲ ಭಕ್ತಾದಿಗಳು ನಾವು ಉತ್ತ ಪೂಜೆ ಮಾಡುವಂಥದ್ದಿಲ್ಲ. ಈಗ ದೇವಸ್ಥಾನ ತುಂಬ ಶಿಥಿಲ ಆಗಿದ್ದರಿಂದ ಎಲ್ಲ ಭಕ್ತಾದಿಗಳು ಜೊತೆಗೆ ಅಣ್ಣತಮ್ಮದಿರು ವಿಶೇಷವಾಗಿ ತುಮಕೂರು ಜಿಲ್ಲೆ, ಬೆಂಗಳೂರು ಮತ್ತು ಮೈಸೂರಿನ ಮತ್ತು ಚಿಕ್ಕಮಗಳೂರು ಕೆಲವು ಆಯ್ದಂಥ ಇದಕ್ಕೆ ಮನೆ ದೇವರು ಇರ್ತಕ್ಕಂಥ ವಿಶೇಷವಾಗಿ ಭಕ್ತಾದಿಗಳು ಇದಕ್ಕೆ ದೇವಸ್ಥಾನಕ್ಕೆ ಬರ್ತಾರೆ. ಇದು ಶಿಥಿಲ ಆಗಿರೋದ್ರಿಂದ ಇದನ್ನು ಒಂದು ಭವ್ಯವಾದಂಥ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲ ಅಣ್ಣತಮ್ಮದಿರು ಇದನ್ನು ಸೇರಿ ಮಾತಾಡಿ ಸುಮಾರು ಒಂದು 7-8 ಕೋಟಿಯಷ್ಟು ಒಂದು ದೊಡ್ಡ ಬಡ್ಜೆಟ್ನಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಪ್ರಾರಂಭ ಮಾಡಿದಾಗ ಪ್ರತಿ ಅಣ್ಣತಮ್ಮದಿರು ನಾವೆಲ್ಲರೂ ಕೂಡ ನಾವು ದೇವಸ್ಥಾನಕ್ಕೆ ಸ್ವಲ್ಪ ಸ್ವಲ್ಪ ಕೊಡ್ತೀವಿ ಅಂತೇಳಿ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದಾಗ ನಾವು ಇಷ್ಟೊಂದು ದೊಡ್ಡ ಭವ್ಯವಾದಂಥ ದೇವಸ್ಥಾನ ಕಟ್ಟಲಿಕ್ಕೆ ಆಗಲ್ಲ ಅಂತಂದಾಗ ಅಣ್ಣತಮ್ಮದಿರು ಎಲ್ಲರೂ ಮುಂದೆ ಬಂದರು.
ನಾವು ಮನೆ ಮನೆಗೆ ಇಂತಿಷ್ಟು ಅಂತ ಕೊಡ್ತೀವಿ. ಸುಮಾರು ಒಬ್ಬ ನಿರ್ಗತಿಕ ಕೂಲಿ ಮಾಡುವಂತ ಕುಟುಂಬನೂ ಕೂಡ ಈ ದೇವಸ್ಥಾನಕ್ಕೆ ಅಣ್ತಂದಿರ್ತಾರೆ. ಅವರು ಕೂಡ ಈ ದೇವಸ್ಥಾನಕ್ಕೆ 25,000 ರೂಪಾಯಿನ ಸಂದಾಯ ಮಾಡಿದ್ದಾರೆ. 25,000 ಸುಮಾರು 10 ಲಕ್ಷದವರೆಗೂ ಒಬ್ಬೊಬ್ಬರು ಈ ದೇವಸ್ಥಾನಕ್ಕೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ದೇವಸ್ಥಾನ ಈಗೇನು ದೇವಸ್ಥಾನ ಮಾತ್ರ ನಿರ್ಮಾಣ ಆಗಿದೆ, ಉಳಿದಂಥ ಎಲ್ಲ ಚಟುವಟಿಕೆಗಳನ್ನು ಕೂಡ ಇನ್ನು 2 ವರ್ಷದಲ್ಲಿ ನಾವು ಇನ್ನು ಪೂರೈಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಆಡಳಿತ ಮಂಡಳಿ ಒಂದು 6-7 ಕೋಟಿ ಖರ್ಚಾಗುತ್ತೆ ಈ ದೇವಸ್ಥಾನನ. ಈಗ 2 ವರ್ಷ ಆಗಿದೆ ನಾವು ಕಿತ್ತಾಕಿ ಉದ್ಘಾಟನೆ ಮಾಡಬೇಕು ಫೆಬ್ರವರಿ ತಿಂಗಳಲ್ಲಿ ಅಂತೇಳಿ ನಿಶ್ಚಯ ಆಗಿದೆ. ದೇವಸ್ಥಾನ ಉದ್ಘಾಟನೆ ಆಗುತ್ತೆ. ದೇವಸ್ಥಾನನ ಎಲ್ಲ ಭಕ್ತಾದಿಗಳು ಬಂದು ವಿಶೇಷವಾಗಿ ಈ ಪೂಜೆ ಪುನಸ್ಕಾರಗಳನ್ನು ನಡೆಸ್ಕೊಂಡು ಹೋಗಬೇಕು ಅಂತೇಳಿ ತೀರ್ಮಾನ ಆಗಿದೆ. ಪ್ರತಿನಿತ್ಯ ಪೂಜೆಯಲ್ಲಿ ನಡೀತಾ ಇರಲಿಲ್ಲ, ವಾರಕ್ಕೆ ಒಂದು ಸಾರಿ ನಾವು ಪ್ರತಿ ಶುಕ್ರವಾರ ನಾವು ಪೂಜೆ ಮಾಡ್ತಾ ಇದ್ವಿ. ಇನ್ನು ಮುಂದೆ ಪ್ರತಿನಿತ್ಯ ಪೂಜೆ ಆಗಬೇಕು ಮತ್ತು ಪ್ರತಿನಿತ್ಯ ದಾಸೋಹ. ಈ ದೇವಸ್ಥಾನ ಸುಮಾರು 300 ವರ್ಷಗಳಿಂದ ಇತಿಹಾಸ ಉಳ್ಳ ದೇವಸ್ಥಾನ ಆಗಿದೆ. ಇದನ್ನು ಈ ದೇವಸ್ಥಾನ ನಾವು ಒಂದು ಟ್ರಸ್ಟ್ ಅಂತ ಮಾಡಿಕೊಂಡು ಸೇವಾ ಮತ್ತು ಟ್ರಸ್ಟ್ ಅಂತ ಮಾಡಿಕೊಂಡು ಈ ದೇವಸ್ಥಾನ ಹಳೆಯದಾಗಿ ಶಿಥಿಲವಾಗಿತ್ತು. ಈ ಶಿಥಿಲವಾದ ದೇವಸ್ಥಾನವನ್ನು ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತೇಳಿ ಸುಮಾರು 33 ಜನ ಟ್ರಸ್ಟಲ್ಲಿ ಉಳ್ಕೊಂಡು ಈ ಒಂದು ದೇವಸ್ಥಾನಕ್ಕೆ ಸುಮಾರು 2,000 ಮನೆ ಅಣ್ಣ ತಮ್ಮಂದಿರುಗಳು ಈ ದೇವಸ್ಥಾನದಲ್ಲಿದ್ದಾರೆ. ಸುಮಾರು ಭುಜರಪ್ಪ ಹೇಳಿದಂಗೆ ಗುಬ್ಬಿಯಿಂದ ಹಿಡಿದು ತುಮಕೂರು ತುಮಕೂರಾದ್ಯಂತ ಹುಗ್ಗನಹಳ್ಳಿ ಹೆಗ್ಗೇರಿ ಆಗಿರ್ಬೋದು ಮೇಜರಾಗಿ ಭಕ್ತಾದಿಗಳಿದ್ದಾರೆ. ಇದೊಂದು ಒಂದು ದೇವಸ್ಥಾನವನ್ನು ವ್ಯವಸ್ಥಿತವಾಗಿ ಅಂದರೆ ಭಾಳ ಚೆನ್ನಾಗಿ ಒಂದು ಮೂಡಬರಬೇಕು ಅನ್ನೋ ದೃಷ್ಟಿಯಿಂದ ಇದೊಂದು ದೇವಸ್ಥಾನ ಮುರುಡೇಶ್ವರವರಿಗೆ ಕಟ್ಟಡಕ್ಕಿದ್ದೇವೆ. ಈ ದೇವಸ್ಥಾನವನ್ನು ಫೆಬ್ರವರಿಯಲ್ಲಿ ಇದನ್ನು ಇನ್ನು ಈ ದೇವಸ್ಥಾನಕ್ಕೆ ತುಮಕೂರು, ತುಮಕೂರು ನಗರ, ತುಮಕೂರು ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರ ಹಾಗೂ ತುಮಕೂರು ಜಿಲ್ಲೆಯಲ್ಲಿ ಅಪಾರ ಭಕ್ತಾದಿಗಳು ಇದ್ದಾರೆ ಅಂತ ಟ್ರಸ್ಟ್ನ ಪ್ರಮುಖರು ತಿಳಿಸಿದ್ದಾರೆ. ಸುಮಾರು ಅನಾದಿ ಕಾಲದಿಂದಲೂ ಮಾಡಿಕೊಂಡು ಬರ್ತಾ ಇದ್ದಾರೆ. ಮೊದಲಿಗೆ ಒಂದು ಹಾಲದ ಮರದ ಕೇಳಿ ಉದ್ಭವದ ಲಕ್ಷ್ಮಿ, ತದನಂತರ ನಮ್ಮ ಹಿರಿಯರಾದಂಥವರು ನಮ್ಮ ಅಗ್ನಿವಂಶ ಕ್ಷತ್ರಿಯ ತಿಗಳ ಜನಾಂಗದ ಹಿರಿಯರು ಈ ಇದನ್ನು ದೇವಸ್ಥಾನ ರೂಪದಲ್ಲಿ ಕಟ್ಟಿ ಸುಮಾರು ವರ್ಷಗಳಾಯಿತು. ಅದು ಶಿಥಿಲವಾಗಿದ್ದ ನಂತರ ಈಗ 2.5 ವರ್ಷಗಳ ಹಿಂದೆ ನಮ್ಮ ಏನು ದೇವಸ್ಥಾನದ ಕಮಿಟಿ ಏನಿದೆ 33 ಟ್ರಸ್ಟ್ ಸದಸ್ಯರು ತೀರ್ಮಾನ ತಗೊಂಡು ದೇವಸ್ಥಾನ ನಿರ್ಮಾಣ ಬೇಕಂತ ಮಾಡಿಕೊಂಡಾದಾಗ ಸಂದರ್ಭದಲ್ಲಿ ಎಲ್ಲರ ಅಣ್ಣ ತಮ್ಮದಿರುಗಳು ಸೇರಿ ಇಲ್ಲಿವರೆಗೂ ನಡೆಸ್ತಾ ಬಂದರು. ನಡೆಸ್ತಾ ಬಂದಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಊಟದ ವ್ಯವಸ್ಥೆ ದಾಸೋಹ ನಡೀತಾ ಇತ್ತು. ಎಲ್ಲ ಖಜಾನ್ಸಿಗಳು ಟ್ರಸ್ಟ್ನವರು ಅವಾಗಲೂ ಒಂದು ಟ್ರಸ್ಟ್ ಇತ್ತು, ಆ ಟ್ರಸ್ಟಲ್ಲೂ ಕೂಡ ನಡೀತಾ ಬಂತು. ಈಗ ಈ ದೇವಸ್ಥಾನ ಒಂದು ಕಟ್ಟಡ ಒಂದು ಹೊಸ ನವ ಒಂದು ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಎಲ್ಲ ಕಮಿಟಿಯವರು ನಾವು ತೀರ್ಮಾನ ಕೈಗೊಂಡು ಇಲ್ಲಿಗೆ 2.5 ವರ್ಷದ ಹಿಂದೆ ನಾವು ಕೆಲಸ ಶುರು ಮಾಡಿದ್ವಿ. ಇಲ್ಲಿವರೆಗೂ ತುಂಬ ಸುಸೂತ್ರವಾಗಿ ನಡೆದಿದೆ. ಇವತ್ತು ಇನ್ನು 25 ಫೆಬ್ರವರಿ ತಿಂಗಳಲ್ಲಿ ನಾವು ಉದ್ಘಾಟನೆ ಮಾಡಲಿದ್ದೇವೆ. ತುಂಬ ನಮ್ಮ ಅಣ್ಣ ತಮ್ಮ ಕಳೆದ 2.5 ವರ್ಷಗಳಿಂದ ದೇವಸ್ಥಾನ ನಿರ್ಮಾಣವಾಗ್ತಿದ್ದು ಈಗಾಗಲೇ ಮುಕ್ಕಾಲು ಭಾಗ ಮುಗಿದಿದೆ. ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ ಮಹಾಲಕ್ಷ್ಮಿ ದೇವಿಯ ಸಮುದಾಯ ಭವನವಿದ್ದು ಇದರಿಂದ ಬರುವ ಬಾಡಿಗೆಯನ್ನು ದೇವಸ್ಥಾನದ ಅಭಿವೃದ್ಧಿಗೆ ಬಳಕೆ ಮಾಡಲಾಗ್ತಿದೆ. ಒಟ್ಟಾರೆ ಮಲಸಂದ್ರ ಗ್ರಾಮದಲ್ಲಿ ಬರುವ ಫೆಬ್ರವರಿ ತಿಂಗಳ ಆರಂಭದಲ್ಲಿ ನೂತನ ದೇವಸ್ಥಾನ ಸಿದ್ಧವಾಗಲಿದ್ದು ಈ ಗ್ರಾಮವು ಅಗ್ನಿವಂಶ ತಿಗಳ ಸಮುದಾಯದ ಧಾರ್ಮಿಕ ಕೇಂದ್ರವಾಗಿ ಬೆಳೆಯಲಿದೆ. ಕ್ಯಾಮರಾಮನ್ ಅಂಜುನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದಲ್ಲಿ ಓಡಾಡುವಂತಹ ಮಹಿಳೆಯರ ಮೈಮೇಲಿನ ಚಿನ್ನಾಭರಣಗಳನ್ನು ದೋಚಲು ಹೊಂಚು ಹಾಕುವ ಕಳ್ಳಕಾಕರ ಮೇಲೆ ಹದ್ದಿನ ಕಣ್ಣು ಎರಿಸುವ ದೃಷ್ಟಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ರವರು ತುಮಕೂರು ನಗರದ ರಸ್ತೆಗಳಲ್ಲಿ ತಮ್ಮ ಅಧಿಕಾರಿಗಳ ತಂಡದೊಂದಿಗೆ ಸಂಚಾರವನ್ನು ನಡೆಸಿ ಜಾಗ್ರತೆ ವಹಿಸುವಂತೆ ತಿಳಿಸಿದ್ದಾರೆ. ವಿವಿಧ ದೇಗುಲಗಳ ಬಳಿ ತೆರಳಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಚಿನ್ನಾಭರಣವನ್ನು ಹಾಕಿಕೊಂಡು ಓಡಾಡುತ್ತಿದ್ದ ಮಹಿಳೆಯರನ್ನ ಕರೆಸಿ ಜಾಗೃತೆಯಿಂದ ಇರುವಂತೆ ತಿಳಿ ಹೇಳಿದ್ದು ಇದು ವಿಶೇಷವಾಗಿತ್ತು. ಇನ್ನು ಸಂಚಾರಿ ನಿಯಮ ಉಲ್ಲಂಘಿಸಿ ಓಡಾಡುತ್ತಿದ್ದ ದ್ವಿಚಕ್ರ ವಾಹನ ಹಾಗೂ ಕಾರುಗಳನ್ನ ಕಂಡ ಅವರು ಸ್ಥಳದಲ್ಲಿಯೇ ಇದ್ದ ಸಂಚಾರಿ ಪೊಲೀಸರಿಗೆ ಪ್ರಕರಣ ದಾಖಲಿಸುವಂತೆ ಸೂಚಿಸಿದರು. ರಸ್ತೆಗಳಲ್ಲಿ ಗುಂಡಿಗಳನ್ನು ಇರುವುದನ್ನು ಗಮನಿಸಿ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ರಸ್ತೆ ದುರಸ್ತಿಪಡಿಸುವಂತೆ ಮನವಿ ಮಾಡಿಕೊಳ್ಳಬೇಕೆಂದು ಸಂಚಾರಿ ಪೊಲೀಸರಿಗೆ ಸೂಚನೆ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯೊಂದಿಗೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಡಿವೈಎಸ್ಪಿ ಚಂದ್ರಶೇಖರ್ ಸೇರಿದಂತೆ ಸಬ್ ಇನ್ಸ್ಪೆಕ್ಟರ್ಗಳು ಕಾಲ್ನಡಿಗೆಯಲ್ಲಿ ಸಾಗಿ ಕಳ್ಳಕಾರರಿಗೆ ಪರೋಕ್ಷವಾಗಿ ಬಿಸಿ ಮುಟ್ಟಿಸಿದರು. ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ನಡೆದ ಅತ್ಯಾಚಾರ ಹಾಗೂ ಕೊಲೆ ಖಂಡಿಸಿ ತುಮಕೂರಿನಲ್ಲಿ ವೈದ್ಯರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು.
ಕೋಲ್ಕತ್ತಾದಲ್ಲಿ ಕರ್ತವ್ಯ ನಿರತ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಕಾಮುಕರು ನಡೆಸಿರುವ ಅತ್ಯಾಚಾರ ಹಾಗೂ ಬರ್ಬರ ಕೊಲೆ ಖಂಡಿಸಿ ತುಮಕೂರಿನಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸದಾ ಸಾರ್ವಜನಿಕರ ಸೇವೆ ಮಾಡುವ ವೈದ್ಯಕೀಯ ವಿದ್ಯಾರ್ಥಿನಿ ಅಭದ್ರತೆ ಎದುರಾಗಿದ್ದು ಪೈಶಾಚಿಕ ರೀತಿಯಲ್ಲಿ ಅತ್ಯಾಚಾರ ನಡೆಸಿ ವಿದ್ಯಾರ್ಥಿಯನ್ನ ಹತ್ಯೆ ಮಾಡಿರುವುದು ನೀಚ ಕೃತ್ಯ. ಅತ್ಯಾಚಾರ ನಡೆದು 4-5 ದಿನವಾದರೂ ಸರ್ಕಾರ ಕೃತ್ಯವೆಸಗಿರುವ ಆರೋಪಿಗಳನ್ನು ಪತ್ತೆ ಹಚ್ಚಲು ವಿಫಲವಾಗಿದೆ. ಕೂಡಲೇ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಉಗ್ರ ಶಿಕ್ಷೆಗೆ ಗುರಿಪಡಿಸಬೇಕು. ವೈದ್ಯರ ರಕ್ಷಣೆಗೆ ಪ್ರಬಲ ಕಾನೂನು ಜಾರಿಗೆ ತರಬೇಕು ಅಂತ ಒತ್ತಾಯಿಸಿದರು. ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರೈತರು ಹಾಗೂ ಗ್ರಾಮಸ್ಥರ ನಿದ್ರೆಗೆಡಿಸಿದಂತಹ ಚಿರತೆ ಅರಣ್ಯ ಇಲಾಖೆ ಎರೆಸಿದ್ದ ಬೋನಿಗೆ ಬಿದ್ದಿದ್ದು ಗ್ರಾಮಸ್ಥರು ನಿಟ್ಟಿಸಿರು ಬಿಟ್ಟಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ಯಗಾಲದಲ್ಲಿ ನಡೆದಿದೆ. ಕೋಲ್ಕತ್ತಾದಲ್ಲಿ ಕರ್ತವ್ಯ ನಿರತ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಕಾಮುಕರು ನಡೆಸಿರುವ ಅತ್ಯಾಚಾರ ಹಾಗೂ ಬರ್ಬರ ಕೊಲೆ ಖಂಡಿಸಿ ತುಮಕೂರಿನಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸದಾ ಸಾರ್ವಜನಿಕರ ಸೇವೆ ಮಾಡುವ ವೈದ್ಯಕೀಯ ವಿದ್ಯಾರ್ಥಿನಿ ಅಭದ್ರತೆ ಎದುರಾಗಿದ್ದು ಪೈಶಾಚಿಕ ರೀತಿಯಲ್ಲಿ ಅತ್ಯಾಚಾರ ನಡೆಸಿ ವಿದ್ಯಾರ್ಥಿಯನ್ನ ಹತ್ಯೆ ಮಾಡಿರುವುದು ನೀಚ ಕೃತ್ಯ. ಅತ್ಯಾಚಾರ ನಡೆದು 4-5 ದಿನವಾದರೂ ಸರ್ಕಾರ ಕೃತ್ಯವೆಸಗಿರುವ ಆರೋಪಿಗಳನ್ನು ಪತ್ತೆ ಹಚ್ಚಲು ವಿಫಲವಾಗಿದೆ. ಕೂಡಲೇ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಉಗ್ರ ಶಿಕ್ಷೆಗೆ ಗುರಿಪಡಿಸಬೇಕು. ವೈದ್ಯರ ರಕ್ಷಣೆಗೆ ಪ್ರಬಲ ಕಾನೂನು ಜಾರಿಗೆ ತರಬೇಕು ಅಂತ ಒತ್ತಾಯಿಸಿದರು. ಹಾಗೂ ಇತರ ವೈದ್ಯಕೀಯ ಸೇವೆಗಳು ಇವತ್ತು ಪೂರ್ತಿ ಸ್ಥಗಿತವಾಗಿದ್ದಾವೆ. ಇದಕ್ಕೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಬೆಂಬಲ ಸೂಚಿಸಿದ್ದಾರೆ. ನಾವು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಒಂದೇ ಒಂದು ಏನಂದ್ರೆ, ದಯವಿಟ್ಟು ವೈದ್ಯರನ್ನು ಮನುಷ್ಯರಂತ ನೋಡಿ. ವೈದ್ಯರು ಮನುಷ್ಯರೇ, ನಿಮ್ಮಂತೆ ಮನುಷ್ಯರೇ, ನಮ್ಮನ್ನು ಮನುಷ್ಯರಂತ ಟ್ರೀಟ್ ಮಾಡಿ. ನಮ್ಮನ್ನು ಎಲ್ಲ ನಮ್ಮ ಹೆಣ್ಮಕ್ಳು, ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ನರ್ಸ್ಗಳಾಗಿರ್ಬೋದು, ವೈದ್ಯರಾಗಿರ್ಬೋದು, ಅರವೈದ್ಯಕೀಯ ಸಿಬ್ಬಂದಿ ಆಗಿರ್ಬೋದು, ಎಲ್ಲರೂ ಮನುಷ್ಯರೇ. ಅವನು ನಮ್ಮನೆ ಹೆಣ್ಮಕ್ಳ ಥರ ನೋಡಿ. ನಮ್ಮನೆ ಹೆಣ್ಮಕ್ಳಿಗೆ ಎಷ್ಟೆಷ್ಟು ದೊಡ್ಡ ಕೊಡ್ತೀವೋ ಅಷ್ಟೆಷ್ಟು ದೊಡ್ಡ ಕೊಡಿ. ದಯವಿಟ್ಟು ಇದಾದರೆ ನಾವು ಇಲ್ಲ ಅಂದರೆ ನಾವು 24 ಗಂಟೆ ನಮ್ಮ ಹೆಣ್ಮಕ್ಳು ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡತಕ್ಕಂಥ ಆಸೆಯನ್ನೇ ಬಿಡಬೇಕಾಗ್ತದೆ. ಇಂಥದ್ದ ಒಂದು ಭಯದ ವಾತಾವರಣದಲ್ಲಿ, ಒತ್ತಡದ ವಾತಾವರಣದಲ್ಲಿ ನಮ್ಮ ಹೆಣ್ಮಕ್ಳು ಕೆಲಸ ಮಾಡೋದಾದರೂ ಹೇಗೆ ಸಾಧ್ಯ? ದಯವಿಟ್ಟು ಸಮಾಜ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ ರಕ್ಷಣೆ ಬರುವ ನಿಟ್ಟಿನಲ್ಲಿ ಅವರ ಒಂದು ರೆಸ್ಪೆಕ್ಟ್, ಅವರ ಸೆಲ್ಫ್ ರೆಸ್ಪೆಕ್ಟ್ ಅವ್ರಿಗೆ ದೊರಕುವ ನಿಟ್ಟಿನಲ್ಲಿ ಎಲ್ಲರೂ ನಡ್ಕೊಳ್ಬೇಕು ಅಂತ ನಮ್ಮ ಕಳಕಳಿಯ ಮನವಿ. ಈ ಹೋರಾಟ ಬರೀ ಸರ್ಕಾರದ ವಿರುದ್ಧ ಅಲ್ಲ, ಏನು ಪ್ರಯೋಜನ ಇಲ್ಲ. ನಮ್ಮ ಸಮಾಜ ನಮ್ಮ ನೋಡುವ ದೃಷ್ಟಿ, ನಮ್ಮ ವೈದ್ಯಕೀಯ ಸಿಬ್ಬಂದಿಯನ್ನ, ವೈದ್ಯಕೀಯ ಸಿಬ್ಬಂದಿಯ, ಮಹಿಳಾ ಸಿಬ್ಬಂದಿಯನ್ನು ನೋಡ್ತಕ್ಕಂಥ. ನಗರದ ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಕೋಡಿ ಸರ್ಕಲ್, ದೊಡ್ಡಪೇಟೆ, ಬಿಹೆಚ್ ರಸ್ತೆಯ ಮೂಲಕ ಸಾಗಿ ತಿಪಟೂರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ನ್ಯಾಯಕ್ಕಾಗಿ ಒತ್ತಾಯಿಸಲಾಯಿತು. ಹಲ್ಕುರ್ಕೆ ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ನಡೆದ ಅತ್ಯಾಚಾರ ಹಾಗೂ ಕೊಲೆ ಖಂಡಿಸಿ ತಿಪಟೂರಿನಲ್ಲಿ ವೈದ್ಯರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಕೋಲ್ಕತ್ತಾದಲ್ಲಿ ಕರ್ತವ್ಯ ನಿರತ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಕಾಮುಕರು ನಡೆಸಿರುವ ಅತ್ಯಾಚಾರ ಹಾಗೂ ಬರ್ಬರ ಕೊಲೆ ಖಂಡಿಸಿ ತುಮಕೂರಿನಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸದಾ ಸಾರ್ವಜನಿಕರ ಸೇವೆ ಮಾಡುವ ವೈದ್ಯಕೀಯ ವಿದ್ಯಾರ್ಥಿನಿ ಅಭದ್ರತೆ ಎದುರಾಗಿದ್ದು ಪೈಶಾಚಿಕ ರೀತಿಯಲ್ಲಿ ಅತ್ಯಾಚಾರ ನಡೆಸಿ ವಿದ್ಯಾರ್ಥಿಯನ್ನ ಹತ್ಯೆ ಮಾಡಿರುವುದು ನೀಚ ಕೃತ್ಯ. ಅತ್ಯಾಚಾರ ನಡೆದು 4-5 ದಿನವಾದರೂ ಸರ್ಕಾರ ಕೃತ್ಯವೆಸಗಿರುವ ಆರೋಪಿಗಳನ್ನು ಪತ್ತೆ ಹಚ್ಚಲು ವಿಫಲವಾಗಿದೆ. ಕೂಡಲೇ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಉಗ್ರ ಶಿಕ್ಷೆಗೆ ಗುರಿಪಡಿಸಬೇಕು. ವೈದ್ಯರ ರಕ್ಷಣೆಗೆ ಪ್ರಬಲ ಕಾನೂನು ಜಾರಿಗೆ ತರಬೇಕು ಅಂತ ಒತ್ತಾಯಿಸಿದರು. ಹಾಗೂ ಇತರ ವೈದ್ಯಕೀಯ ಸೇವೆಗಳು ಇವತ್ತು ಪೂರ್ತಿ ಸ್ಥಗಿತವಾಗಿದ್ದಾವೆ. ಇದಕ್ಕೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಬೆಂಬಲ ಸೂಚಿಸಿದ್ದಾರೆ. ನಾವು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಒಂದೇ ಒಂದು ಏನಂದ್ರೆ, ದಯವಿಟ್ಟು ವೈದ್ಯರನ್ನು ಮನುಷ್ಯರ ಅಂತ ನೋಡಿ. ವೈದ್ಯರು ಮನುಷ್ಯರೇ, ನಿಮ್ಮಂತೆ ಮನುಷ್ಯರೇ, ನಮ್ಮನ್ನು ಮನುಷ್ಯರಂತ ಟ್ರೀಟ್ ಮಾಡಿ. ನಮ್ಮನ್ನು ಎಲ್ಲ ನಮ್ಮ ಹೆಣ್ಮಕ್ಳು, ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ನರ್ಸ್ಗಳಾಗಿರ್ಬೋದು, ವೈದ್ಯರಾಗಿರ್ಬೋದು, ಅರವೈದ್ಯಕೀಯ ಸಿಬ್ಬಂದಿ ಆಗಿರ್ಬೋದು, ಎಲ್ಲರೂ ಮನುಷ್ಯರೇ. ಅವನು ನಮ್ಮನೆ ಹೆಣ್ಮಕ್ಳ ಥರ ನೋಡಿ. ನಮ್ಮನೆ ಹೆಣ್ಮಕ್ಳಿಗೆ ಎಷ್ಟೆಷ್ಟು ದೊಡ್ಡ ಕೊಡ್ತೀವೋ ಅಷ್ಟೆಷ್ಟು ದೊಡ್ಡ ಕೊಡಿ. ದಯವಿಟ್ಟು ಇದಾದರೆ ನಾವು ಇಲ್ಲ ಅಂದರೆ ನಾವು 24 ಗಂಟೆ ನಮ್ಮ ಹೆಣ್ಮಕ್ಳು ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡತಕ್ಕಂಥ ಆಸೆಯನ್ನೇ ಬಿಡಬೇಕಾಗ್ತದೆ. ಇಂಥದ್ದ ಒಂದು ಭಯದ ವಾತಾವರಣದಲ್ಲಿ, ಒತ್ತಡದ ವಾತಾವರಣದಲ್ಲಿ ನಮ್ಮ ಹೆಣ್ಮಕ್ಳು ಕೆಲಸ ಮಾಡೋದಾದರೂ ಹೇಗೆ ಸಾಧ್ಯ? ದಯವಿಟ್ಟು ಸಮಾಜ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಅವರ ಒಂದು ರೆಸ್ಪೆಕ್ಟ್, ಅವರ ಸೆಲ್ಫ್ ರೆಸ್ಪೆಕ್ಟ್ ಅವ್ರಿಗೆ ದೊರಕುವ ನಿಟ್ಟಿನಲ್ಲಿ ಎಲ್ಲರೂ
ನಡ್ಕೊಳ್ಬೇಕು ಅಂತ ನಮ್ಮ ಕಳಕಳಿಯ ಮನವಿ. ಈ ಹೋರಾಟ ಬರೀ ಸರ್ಕಾರದ ವಿರುದ್ಧ ಅಲ್ಲ, ಏನು ಪ್ರಯೋಜನ ಇಲ್ಲ. ನಮ್ಮ ಸಮಾಜ ನಮ್ಮನ್ನು ನೋಡುವ ದೃಷ್ಟಿ, ನಮ್ಮ ವೈದ್ಯಕೀಯ ಸಿಬ್ಬಂದಿಯನ್ನ, ವೈದ್ಯಕೀಯ ಸಿಬ್ಬಂದಿಯ, ಮಹಿಳಾ ಸಿಬ್ಬಂದಿಯನ್ನು ನೋಡ್ತಕ್ಕಂತ. ನಗರದ ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಕೋಡಿ ಸರ್ಕಲ್ ದೊಡ್ಡಪೇಟೆ ಬಿಎಚ್ ರಸ್ತೆಯ ಮೂಲಕ ಸಾಗಿ ತಿಪಟೂರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ನ್ಯಾಯಕ್ಕಾಗಿ ಒತ್ತಾಯಿಸಲಾಯಿತು. ಹಲ್ಕುರ್ಕೆ ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ಚಿಂತಾಮಣಿ ತಾಲೂಕಿನ ಮುತುಕದಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಗುರುವಂದನಾ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ವಕೀಲರಾದ ಎಂಎನ್ ಶಶಿವರ್ಧನ್ ಮಾತನಾಡಿ, ನಾವು ಗಳಿಸಿದ ಆಸ್ತಿ, ಅಂತಸ್ತು, ಸಂಪತ್ತು ಯಾವುದು ಕೊನೆಯವರೆಗೂ ಉಳಿಯುವುದಿಲ್ಲ, ಆದರೆ ಕಲಿತ ವಿದ್ಯೆ ಮಾತ್ರ ಕೊನೆಯವರೆಗೂ ಜೊತೆಯಾಗಿರುತ್ತದೆ. ಜೀವನದಲ್ಲಿ ಗುರಿ, ಛಲ, ಗುರುವಿನ ಆಶೀರ್ವಾದ ಇದ್ದರೆ ಮಾತ್ರ ಸಮಾಜದಲ್ಲಿ ಉನ್ನತ ಸ್ಥಾನ ಗಳಿಸಲು ಸಾಧ್ಯ. ನಾವು ಇಂದು ಏನನ್ನಾದರೂ ಗಳಿಸಿದರೆ ಅದೆಲ್ಲವೂ ಆ ಸಮಾಜದಿಂದ ಗಳಿಸಿದ್ದೆ. ಹಾಗಾಗಿ ಈ ಸಮಾಜದಿಂದ ಪಡೆದ ಒಂದಿಷ್ಟನ್ನಾದರೂ ನಾವು ಮತ್ತೆ ಸಮಾಜಕ್ಕೆ ವಾಪಸ್ ಕೊಡಬೇಕಾಗುತ್ತದೆ. ಆ ಮೂಲಕ ಅಕ್ಷರ ಕಲಿಸಿದ ಗುರುಗಳು, ಜನ್ಮ ಕೊಟ್ಟ ಹೆತ್ತವರು, ಆಡಿ ಬೆಳೆಸಿದ ಭೂಮಿಯ ಋಣವನ್ನು ತೀರಿಸಲು ಸಾಧ್ಯವಾಗುತ್ತದೆ ಎಂದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕೋಲ್ಕತ್ತಾದ ವೈದ್ಯಕೀಯ ವಿದ್ಯಾರ್ಥಿನಿಯ ಅತ್ಯಾಚಾರ ಕೊಲೆ ಪ್ರಕರಣವನ್ನು ಕುರಿತು ಚಿಂತಾಮಣಿ ನಗರದಲ್ಲಿ ವೈದ್ಯರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಡಾಕ್ಟರ್ ಜಯಂತಿ ಮಾತನಾಡಿ, ಬಾಂಗ್ಲಾದ ಸರ್ಕಾರಿ ಆರ್ಜಿ ಕಾರ್ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ಎಸಗಲು ಕಾರಣೀಭೂತರಾದವರು ಯಾರು, ಇದಕ್ಕೆ ಸಹಕರಿಸಿದವರು ಯಾರು, ಹಾಗೂ ಇದರ ಹಿಂದಿನ ರಹಸ್ಯಗಳ ಬಗ್ಗೆ ಕೂಲಂಕುಷವಾಗಿ ತನಿಖೆಯಾಗಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇತ್ತೀಚೆಗೆ ಅಪ್ರಾಪ್ತ ಮಕ್ಕಳು, ಮಹಿಳೆಯರ ಮೇಲೆ ಒಂದಲ್ಲ ಒಂದು ರೀತಿ ಅತ್ಯಾಚಾರಗಳು ನಡೆಯುತ್ತಿದ್ದು, ಇದು ಪ್ರಾಣ ಉಳಿಸುವ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಅತ್ಯಾಚಾರವೆಸಗಿರುವುದು ಬೇಸರದ ಸಂಗತಿಯಾಗಿದ್ದು, ಕೂಡಲೇ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ರಾಜ್ಯ ಸರ್ಕಾರವು ಕೈಜೋಡಿಸಿ ಬಾಂಗ್ಲಾದ ಸರ್ಕಾರ ಈ ಪ್ರಕರಣ ಕುರಿತು ತನಿಖೆ ನಡೆಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಕೋರಿದರು. ಕರ್ತವ್ಯ ನಿರತ ಸಿಬ್ಬಂದಿಗೆ ಸರಿಯಾದ ರೀತಿಯಲ್ಲಿ ಒಂದು ರಕ್ಷಣೆಯನ್ನ ಕೊಟ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಸೌಗಮ್ಯ ಆಗುತ್ತೆ. ಇಲ್ಲಾಂದ್ರೆ ಈ ವೈದ್ಯಕೀಯ ನಿಟ್ಟಿನಲ್ಲಿ ಸೇರ್ಕೊಳ್ಳೋರು ಹೆಣ್ಣು ಮಕ್ಕಳಾದ್ರೂ ಆಗ್ಲಿ, ಗಂಡು ಮಕ್ಕಳಾದ್ರೂ ಆಗ್ಲಿ, ಯಾರಾದ್ರೂ ಆಗ್ಲಿ, ಸಿಬ್ಬಂದಿಯರು ವೈದ್ಯಕೀಯ ವೃತ್ತಿಗಳನ್ನೇ ತೊರೆದು ಯಾಕಪ್ಪ ಸಣ್ಣ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಇಲ್ಲ, ಸಾಮಾಜಿಕವಾಗಿ ಮೊದಲಿದ್ದ ಗೌರವವನ್ನು ಎಲ್ಲರೂ ಕಳ್ಕೊಂಡಿದ್ದಾರೆ. ಆದ್ರೂ ಅದ್ರ ಮೇಲೆ ಇದ್ರು ರಕ್ಷಣೆ ಇಲ್ಲ. ಈ ತರದೆಲ್ಲ ಆಗಿ ವೈದ್ಯಕೀಯ ವೃತ್ತಿಯನ್ನ ಮಾಡುವಂತ ವ್ಯಕ್ತಿಗಳೇ ಕಡಿಮೆ ಆಗ್ಬೋದು, ಕಡಿಮೆ ಆಗುತ್ತೆ ಬರ್ತದೆ, ಅದಂತೂ ನಿಜ. ಒಳ್ಳೊಳ್ಳೆಯ ವ್ಯಕ್ತಿಗಳು ಏನು ಒಂದು ಒಳ್ಳೆಯ ಸಾಮಾಜಿಕವಾಗಿ, ಒಳ್ಳೆಯ ನ್ಯಾಯಯುತವಾಗಿ ಮತ್ತೆ ಸಂತೃಪ್ತವಾಗಿ ಜೀವನ ಮಾಡಬೇಕು ಅಂತ ಅನ್ಕೊಳ್ಳೋ ವ್ಯಕ್ತಿಗಳು ಇನ್ನು ಮುಂದೆ ವೈದ್ಯಕೀಯ ಜೀವನಗಳಲ್ಲಿ ಕಾಲಿಡೋದು ಕಡಿಮೆ ಆಗುತ್ತೆ ಅಂತ ನನಗಂತೂ ಅನ್ಸುತ್ತೆ. ನಮ್ಮೆಲ್ಲರ ಅಭಿಪ್ರಾಯ ಇದೇ ಆಗಿದೆ. ಇದನ್ನ ಮನದಟ್ಟು ಮಾಡಿಕೊಂಡು ಇಲ್ಲಿನ ಸರ್ಕಾರ ಮತ್ತೆ ಇಲ್ಲಿನ ನಮ್ಮ ರಾಜ್ಯ ಸರ್ಕಾರ ಆದ್ರಾಗ್ಲಿ, ಇಲ್ಲಿನ ಲೋಕ ತಾಲೂಕು ಆಡಳಿತದವರು ಇದನ್ನ ಗಮನ ಹರಿಸಿ ಎಲ್ಲರಿಗೂ ರಕ್ಷಣೆಯ ವ್ಯವಸ್ಥೆಯಲ್ಲಿ ನಮ್ಮ ತಾಲೂಕು ಆಸ್ಪತ್ರೆಗಳು ಮತ್ತೆ ಇರುವ ಇನ್ನೂ ಎಲ್ಲರೂ ಜನನಾಗಿದ ಪ್ರದೇಶಗಳಲ್ಲಿ ವೈದ್ಯರ ಕೆಲಸ ಮಾಡೋ ಕಡೆ ಒಂದು ಸ್ವಲ್ಪ ಸೂಕ್ಷ್ಮ ರಕ್ಷಣೆಯನ್ನು ಮುಂದಿನ ದಿನಗಳಲ್ಲಿ ಒದಗಿಸ್ತಾರೆ ಅಂತ ನಾನು ಭಾವಿಸಿ ಈ ನಮ್ಮ ಈ ಏನು ಸಂಘಟನೆಯಿಂದ ನಾವು ಮಾಡಿರುವಂತಹ ಈ ಪ್ರತಿಭಟನೆಯನ್ನ ಒಂದು ಮನನೆಗೆ ಶಾಂತಿಯುತವಾಗಿ ನಾವು ಮಾಡಿರುವ ಈ ಪ್ರತಿಭಟನೆಯನ್ನ ತಾಲೂಕು ಆಡಳಿತ ಪರಿಗಣಿಸಿ ಇದಕ್ಕೆ ಮುಂದಿನ ರೀತಿಯಲ್ಲಿ ಈ ನಾವು ಕೊಟ್ಟುವ ಮನವಿ ಪತ್ರವನ್ನ ಮುಂದಿನ ಡಿಸಿ ಅವರಿಗೆ ಮತ್ತು ಮುಂದಿನ ಸರ್ಕಾರಗಳಿಗೆ ಇದು ಮಾಡಿ ಅವರು ಒಂಚೂರು ಅದರಲ್ಲಿ ಕೈ ಜೋಡಿಸಿ ನಮ್ಗೆಲ್ಲರಿಗೂ ಸಹಾಯ ಮಾಡ್ತಾರೆ. ಮತ್ತೆ ಆ ಸಂತ್ರಸ್ತೆಗೆ ಅವಳ ಆತ್ಮಕ್ಕೆ ಶಾಂತಿಯನ್ನ ಉಂಟು ಮಾಡೋ ತರ ನಡ್ಕೊಳ್ತಾರೆ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಬಾಂಗ್ಲಾ ವೈದ್ಯಕೀಯ ವಿದ್ಯಾರ್ಥಿ ಅತ್ಯಾಚಾರ ಕೊಲೆ ಪ್ರಕರಣ ಖಂಡಿಸಿ ಸರ್ಕಾರಿ ಆಸ್ಪತ್ರೆ ಮತ್ತು ಖಾಸಗಿ ಆಸ್ಪತ್ರೆಗಳ ಎಲ್ಲ ವೈದ್ಯರು, ಸಿಬ್ಬಂದಿ ಸೇರಿ ನಗರದ ಪ್ರವಾಸಿ ಮಂದಿರದಿಂದ ತೆರಳಿ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ಪ್ರತಿಭಟನೆಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ಎಲ್ಲ ವೈದ್ಯರು ಭಾಗವಹಿಸಿದ್ದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ದೇವನಹಳ್ಳಿ ಪಟ್ಟಣದ ಸೂಲಿಬೆಳೆ ರಸ್ತೆಯ ಶ್ರೀಲಕ್ಷ್ಮೀ ಕಾಂಪ್ಲೆಕ್ಸ್ನಲ್ಲಿ firstcry.com ಎಂಬ ಚಿಕ್ಕ ಮಕ್ಕಳ ಅವಶ್ಯವಿರುವ ವಸ್ತುಗಳ ಶೋರೂಮ್ ಮಳಿಗೆಯನ್ನು ಸ್ಯಾಂಡಲ್ವುಡ್ ನಟಿ ಅಮೂಲ್ಯ ಉದ್ಘಾಟಿಸಿದರು. ನಟಿ ಅಮೂಲ್ಯ ಮಾತನಾಡಿ, ಮಕ್ಕಳಿಗೆ ಉಪಯುಕ್ತವಾದ ಎಲ್ಲ ತರಹದ ವಸ್ತುಗಳು ಇಲ್ಲಿ ದೊರೆಯುವುದರಿಂದ ಎಲ್ಲ ಪೋಷಕರು ಇಲ್ಲಿ ಬಂದು ತಮ್ಮ ಮುದ್ದು ಕಂದಮ್ಮಗಳಿಗೆ ಅಗತ್ಯವಿರುವ ವಸ್ತುಗಳನ್ನು ಖರೀದಿಸಬಹುದು. ನಾನು ತಾಯಿಯಾಗುವ ಮುಂಚೆ ಸಾಕಷ್ಟು ಕನ್ಫ್ಯೂಷನ್ಗಳಿತ್ತು, ಆದರೆ ಫಸ್ಟ್ ಕ್ರೈ ಮಳಿಗೆಗೆ ಬಂದ ಮೇಲೆ ಯಾವುದೇ ಸಂದೇಹವಿಲ್ಲದೆ ಮಕ್ಕಳ ವಸ್ತುಗಳನ್ನು ಖರೀದಿಸಿದ್ದೇನೆ ಎಂದು ತಿಳಿಸಿದರು. ನಾನು ಕೂಡ ಶುರು ಮಾಡಿದ್ದೆ.
ಅವ್ರು ಬಿಸಿ ಇದ್ದಾರೆ ಮತ್ತು ಸೊ ವೈಫ್ಗೆ ಕಂಪ್ಲೀಟ್ ಇನ್ಚಾರ್ಜ್ ಕೊಟ್ಟು ಫಸ್ಟ್ ಓಪನ್ ಮಾಡಿಸ್ತಾರೆ. ಸೊ ವೆರಿ ಹ್ಯಾಪಿ, ಒಳ್ಳೇದಾಗಲಿ ಅವ್ರಿಗೆ, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಮೇನ್ ರೋಡ್ ಆ್ಯಂಡ್ ವೆರಿ ವೆರಿ ಮಚ್ ಆಕ್ಸೆಸಿಬಲ್ ಆ್ಯಂಡ್ ತುಂಬ ಎಲ್ಲ ಪೇರೆಂಟ್ಸ್ಗೆ, ನನಗೆ ಮಕ್ಕಳು ಮಗು ಆಗೋ ಮುಂಚೆ ಏನೆಲ್ಲ ಕನ್ಫ್ಯೂಷನ್ಸ್ ಇತ್ತು, ಫಸ್ಟ್ ಕ್ರೈಗೆ ಹೋದಾಗ ಅರ್ಧ ಸಾಲ್ವ್ ಆಗಿತ್ತು. ಸೊ ಹಾಗಾಗಿ ಅ ವೆರಿ ಬೇಸಿಕ್ ನೀಡ್ ಫಾರ್ ಆಲ್ ದ ಮದರ್ಸ್ ಆ್ಯಂಡ್ ದ ಬೇಬೀಸ್. ಸೊ ಇಲ್ಲಿ ದೇವನಹಳ್ಳಿ ಇನ್ನೂ ಹತ್ತಿರದಲ್ಲೇ ಆಗಿರೋದ್ರಿಂದ ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ. ವೆರಿ ಗುಡ್. ಫಸ್ಟ್ ಕ್ರೈ ಡಾಟ್ ಕಾಂ ಮಳಿಗೆ ಮಾಲೀಕರಾದ ಮಧು ಮಾತನಾಡಿ, ಹುಟ್ಟಿದ ಮಗುವಿನಿಂದ 8 ವರ್ಷದ ಮಕ್ಕಳಿಗೋಸ್ಕರ ಅಂಗಡಿ ಪ್ರಾರಂಭಿಸಿದ್ದೇವೆ. ಇಲ್ಲಿ ದೊರೆಯುವ ವಸ್ತುಗಳು ಟಾಟಾ ಮತ್ತು ಮಹೇಂದ್ರ ಕಂಪನಿಗಳಿಂದ ತಯಾರಾದ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದು, ಪೋಷಕರು ಒಮ್ಮೆ ಭೇಟಿ ನೀಡಿ ಒಂದೊಂದು ವಸ್ತುಗಳ ಮೇಲೆ ಒಂದೊಂದು ಬಗೆಯ ರಿಯಾಯಿತಿ ನೀಡುತ್ತಿದ್ದೇವೆ. ದೂರದ ಪ್ರದೇಶಗಳಲ್ಲಿ ಹೋಗಿ ಕೊಂಡು ಮೋಸ ಹೋಗುವ ಬದಲು ನಿಮ್ಮ ಮನೆ ಬಾಗಿಲಿನಲ್ಲಿರುವ ಅಂಗಡಿಗೆ ಬನ್ನಿ ಎಂದು ಸ್ವಾಗತಿಸಿದರು. 0-8 ಇಯರ್ಸ್ ಎಲ್ಲ ಕಿಡ್ಸ್ಗೆ ಬಟ್ ಮದರ್ ಕೇರ್ ಇದೆ. ಆ್ಯಕ್ಚುಲಾಗಿ ದೇವನಹಳ್ಳಿಗೆ ಈಗ ಅಪ್ಕಮಿಂಗ್ ಡೆವಲಪ್ ಆಗ್ತಿರೋದ್ರಿಂದ ನಾವು ಒಳ್ಳೆ ಸೆಗ್ಮೆಂಟ್ ಅಂದರೆ ಮಹೇಂದ್ರ ಆ್ಯಂಡ್ ಕಂಪ್ನಿ, ಟಾಟಾ ಕಂಪ್ನಿ ಜೊತೆಗೂಡಿರುವಂಥ ಕಂಪ್ನಿನ ತೊಗೊಂಬಂದಿದ್ದಾರೆ ಫಸ್ಟ್ ಟೈಮ್ ಕಂಪನಿ. ಈಗ ಆಲ್ರೆಡಿ ಎಲ್ಲ ಪೇರೆಂಟಿಂಗ್ ಆ್ಯಂಡ್ ಕಿಡ್ಸ್ ಇರೋರಿಗೆ ನಾರ್ಮಲಾಗಿ ಎಲ್ಲ 100% ಅವ್ರ ನಾಲೆಜ್ ಇದೆ. ಮತ್ತು ನಮ್ಮ ಸ್ಟೋರಲ್ಲಿ ಕೂಡ ಇವತ್ತಿಂದ ಗ್ರ್ಯಾಂಡ್ ಲಾಂಚ್ ಆಗ್ತಿದೆ ಆ್ಯಂಡ್ ನೆಕ್ಸ್ಟ್ ಡಿಸ್ಕೌಂಟ್ಸ್ ಕೂಡ ಇರುತ್ತೆ. ಏನೀಗ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಡಿಸ್ಕೌಂಟ್ಸ್ ಕೂಡ, ಲೈಕ್ 0-5-15% ಆ್ಯಂಡ್ ಅಪೇರೆನ್ಸಲ್ಲಿ 5-15% ಇರುತ್ತೆ ಆ್ಯಂಡ್ ನಾನ್ ಅಪೇರೆನ್ಸಲ್ಲಿ ಬಂದು 45% ವರೆಗೂ ಡಿಸ್ಕೌಂಟ್ ಇರುತ್ತೆ ಆಲ್ರೆಡಿ ಅನೌನ್ಸ್ ಮಾಡಿದ್ದೀರಿ. ಎಲ್ಲ ಬಂದು ಆ್ಯಕ್ಚುಲಾಗಿ ಏನಂದರೆ ಎಲ್ಲರಿಗೂ ಮದರ್ ಕೇರಿಂಗ್ ಮಾಡೋರಿಗೆಲ್ಲರೂ ಕೂಡ ಇದ್ರ ಈ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಇರೋದ್ರಿಂದ ಬಂದು ಒಂದ್ಸರಿ ಶಾಪಿಂಗ್ ಮಾಡಿ ನಮ್ಗೆ ಗೊತ್ತಾಗುತ್ತೆ, ನಮ್ಮ ಕ್ವಾಲಿಟಿ ಗೊತ್ತಾಗುತ್ತೆ. ಯಾಕಂದರೆ ಮಹೇಂದ್ರ ಕಂಪ್ನಿ ಲೈಕ್ ಮಾಲೀಕತ್ವ ಇರೋಂಥದ್ದು ಕಂಪ್ನಿ ಇದೆ ಫಸ್ಟ್ ರೇ. ಆ್ಯಕ್ಚುಲಾಗಿ ಎಲ್ಲ ಬಂದು ಪರ್ಚೇಸ್ ಮಾಡಿ ಆ್ಯಂಡ್ ಸಪೋರ್ಟರ್ಸ್ ಆ್ಯಂಡ್ ಈವನ್ ನಾವು ಕೂಡ ದೇವನಹಳ್ಳಿಯವರಾಗಿದ್ದು ಸಪೋರ್ಟ್ ಮಾಡಿ ಆ್ಯಂಡ್ ಮೋರ್ ಓವರ್ ಆ್ಯಕ್ಚುಲಿ ಆ್ಯಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಫಾರ್ ಆಲ್ ಆಫ್ ದೆಮ್. ಓಕೆ ಅಕ್ಷಯ್ ವಿ ಅಮುಕ್ ಟಿವಿ ದೇವನಹಳ್ಳಿ. ಗುಬ್ಬಿನಗರದ ವಿವೇಕಾನಂದ ರಸ್ತೆಯಲ್ಲಿ ಶುಭೋದಯ ಆಂಗ್ಲ ಶಾಲಾ ವಾಹನ ಹಾಗೂ ದ್ವಿಚಕ್ರ ವಾಹನ ನಡುವೆ ಅಪಘಾತ ಸಂಭವಿಸಿದ್ದು 14 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ. ಶುಭೋದಯ ಆಂಗ್ಲ ಶಾಲೆ ಬಸ್ ಚಾಲಕ ಏಕಾಏಕಿ ಬ್ರೇಕ್ ಹಿಡಿದ ಕಾರಣ ಹಿಂದೆ ಬೈಕ್ನಲ್ಲಿ ಬರುತ್ತಿದ್ದ ತೇಜಸ್ ಬಸ್ ಚಕ್ರಕ್ಕೆ ಸಿಲುಕಿದ್ದು ಬಾಲಕನ ತಲೆಯ ಮೇಲೆ ಬಸ್ ಹತ್ತಿದ ಪರಿಣಾಮ ಆತ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾನೆ. ಗುಬ್ಬಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ರಂಗನಾಥ್ ಅಮೋಕ್ ಟಿವಿ ಗುಬ್ಬಿ. ಗುಬ್ಬಿ ತಾಲೂಕಿನ ಎಮ್ಮೆನ್ಕೋಟೆ ಗ್ರಾಮ ದೇವತೆ ಶ್ರೀ ಕೊಲ್ಲಾಪುರದಮ್ಮ ದೇವಾಲಯಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಭಕ್ತರು ತಂಡೋಪತಂಡವಾಗಿ ಆಗಮಿಸಿದರು. ರಾಜ್ಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದ್ದು ಗುಬ್ಬಿ ತಾಲೂಕಿನ ಎಮ್ಮೆನ್ಕೋಟೆ ಶ್ರೀ ಕೊಲ್ಲಾಪುರದಮ್ಮ ದೇವಾಲಯದಲ್ಲೂ ಕೂಡ ಹಬ್ಬದ ವಾತಾವರಣ ಕಳೆಗಟ್ಟಿತು. ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ ಭಕ್ತರು ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಅಮ್ಮನವರಿಗೆ ವಿಶೇಷ ನೋಟಿನ ಅಲಂಕಾರ ಮಾಡಲಾಗಿತ್ತು. ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಮಹಾದಾಸೋಹವನ ಏರ್ಪಡಿಸಲಾಗಿತ್ತು. ಮೋಹನ್, ಎಮ್ಮೆನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ತಾಲೂಕಿನ ಚೇಳೂರು ಗ್ರಾಮದಲ್ಲಿ ಶ್ರೀ ತುಳಸಿ ರಂಗನಾಥ ಸ್ವಾಮಿ ಇಂಜಿನಿಯರಿಂಗ್ ವರ್ಕ್ಸ್ ಅಂಡ್ ಟ್ರೇಡರ್ಸ್ ಕೃಷಿ ಪರಿಕರ ಹಾಗೂ ಯಂತ್ರಗಳ ತಯಾರಿಕಾ ಘಟಕದ ಲೋಕಾರ್ಪಣೆ ಪ್ರಯುಕ್ತ 100 ರೈತರಿಗೆ ಸನ್ಮಾನಿಸಿ ಗೌರವವನ್ನು ಸಲ್ಲಿಸಲಾಯಿತು. ಯಂತ್ರೋಪಕರಣ ತಯಾರಿಕಾ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಪಿಡಿಒ ರಾಜೇಂದ್ರ ಪ್ರಸಾದ್, ಕೃಷಿ ಆಧಾರಿತ ನಮ್ಮ ದೇಶದಲ್ಲಿ ಆಧುನಿಕ ಕೃಷಿ ಪದ್ಧತಿ ಅಳವಡಿಕೆ ಈಗ ಮುಂಚೂಣಿಯಲ್ಲಿದೆ. ಕೃಷಿ ಯಂತ್ರೋಪಕರಣ ಖರೀದಿಗೆ ಸರ್ಕಾರ ಕೂಡ ಸಬ್ಸಿಡಿ ನೀಡುತ್ತಿದೆ. ವ್ಯಾಪಾರ ಕೇಂದ್ರ ಚೇಳೂರು ರೈತರಿಗೆ ಕೈಗೆಟಕುವ ಬೆಲೆಯಲ್ಲಿ ಅಡಕೆ ಸುಲಿಯುವ, ಒಣಗಿಸುವ ಯಂತ್ರ ಬಳಸುವ ಮತ್ತು ರಿಪೇರಿ ಮಾಡುವ ಕೆಲಸ ಸ್ಥಳೀಯವಾಗಿ ನಡೆಯುವುದು ಕೃಷಿಕರಿಗೆ ಸಂತಸ ತಂದಿದೆ ಅಂತ ತಿಳಿಸಿದರು. ರಾಷ್ಟ್ರ ಮಟ್ಟದಲ್ಲಿ ಉತ್ತುಂಗಕ್ಕೆ ತಂದೋಗಿ ರಾಷ್ಟ್ರದ ಅಭಿವೃದ್ಧಿಗೆ ಗಾಣಗಂತರಾಗ್ತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷೆಯೂ ಆಗಿದೆ. ಆ ಒಂದು ಸದುದ್ದೇಶದಿಂದ ರೈತರಿಗೆ ಅನೇಕ ರಾಜ್ಯ ಸರ್ಕಾರದ ವತಿಯಿಂದ ಸಬ್ಸಿಡಿಗಳನ್ನು ಕೊಡ್ತಕ್ಕಂಥ ಒಂದು ಯೋಜನೆಗಳನ್ನು ಸಹ ಜಾರಿ ತಂದಿದೆ. ಈ ಒಂದು ಯೋಜನೆಯನ್ನು ಸದುಪಯೋಗ ಪಡಿಸಿಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತಹ ಮಾನವ ಸಂಪನ್ಮೂಲಗಳು ಸಿಗ್ತಾ ಇಲ್ಲ. ಇವತ್ತು ರೈತರಿಗೆ ಯಾವುದೇ ರೀತಿಯಾದಂತಹ ಒಂದು ಕೃಷಿ ಚಟುವಟಿಕೆ ಮಾಡಬೇಕು ಅಂದ್ರೆ ಆ ಒಂದು ಒಂದು ಈ ಸಮಸ್ಯೆಯನ್ನು ಹೋಗಲಾಡಿಸಲು ನಮ್ಮ ಈ ಒಂದು ಯೂನಿಟ್ ನ ಮಾಲೀಕರು ಆದಂತಹ ಇವರು ಈ ಒಂದು ಇಡೀ ನಮ್ಮ ಗುಬ್ಬಿ ತಾಲೂಕಿನಲ್ಲೇ ಅತಿಯಷ್ಟು ವಾಣಿಜ್ಯ ಪ್ರದೇಶ ಮತ್ತು ವಾಣಿಜ್ಯ ಭರಿತ ಒಂದು ಗ್ರಾಮ ಪಂಚಾಯತಿ ಅಂದ್ರೆ ಈ ಒಂದು ಚೋಳೂರು ಪಂಚಾಯತಿ. ಪ್ರತಿ ಎಲ್ಲ ನಮ್ಮ 15-20
ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿಜಿ ಲೋಕೇಶ್ ಮಾತನಾಡಿ, 10 ಜನರ ಕೆಲಸ ಈ ಯಂತ್ರ ಮಾಡುತ್ತಿದೆ. ಅಡಕೆ ಬೆಳೆಗಾರರ ಕುಟುಂಬವೇ ಲೇಬರ್ ಸಮಸ್ಯೆಯಿಂದ ಹೈರಾಣಾಗುವ ಸನ್ನಿವೇಶ ಈಗಿಲ್ಲ. ಅಡಕೆ ಕಾಯಿ ಸುಲಿದು ಬೇಯಿಸಿ ಒಣಗಿಸಿ ಕೊಡುವ ಯಂತ್ರ ತಾಲೂಕಿಗೆ ಅಗತ್ಯವಿತ್ತು ಅಂತ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಜಯಮ್ಮ, ಶ್ರೀ ತುಳಸಿ ರಂಗನಾಥ ಸ್ವಾಮಿ, ಎಂಜಿನಿಯರಿಂಗ್ ವರ್ಕ್ಸ್ ಮಾಲೀಕ ಎಲ್ಎನ್ ಮಂಜುನಾಥ್, ಚೇಳೂರು ಪಿಎಸ್ಐ ಜಿಆರ್ ನಾಗರಾಜು, ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ಚೇಳೂರು ಶಿವನಂಜಪ್ಪ, ರೈತ ಮುಖಂಡ ಸತ್ತಿಗಪ್ಪ, ಗ್ರಾಮ ಪಂಚಾಯತಿ ಸದಸ್ಯ ಲಕ್ಕಿನಹಳ್ಳಿ ಕೃಷ್ಣಮೂರ್ತಿ ಹಾಗೂ ಇತರರು ಹಾಜರಿದ್ದರು. ಮೋಹನ್ ಎಮ್ಎನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ತಾಲೂಕು ಚೇಳೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸುಮಾರು 49 ಲಕ್ಷ ವೆಚ್ಚದ ಹೆಚ್ಚುವರಿ ಕೊಠಡಿ ನಿರ್ಮಾಣಕ್ಕೆ ಶಾಸಕ ಶ್ರೀನಿವಾಸ್ ಗುದ್ದಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಗುಬ್ಬಿ ತಾಲೂಕಿನಲ್ಲಿ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿ ಕಳಪೆ ಮಾಡುತ್ತಿದ್ದಾರೆ ಎಂಬುದು ನನ್ನ ಗಮನಕ್ಕೆ ಬಂದಿದೆ. ಇದೇ 21ರಂದು ಕೆಡಿಪಿ ಸಭೆ ಕರೆದಿದ್ದೇನೆ. ಸಭೆಯಲ್ಲಿ ಎಲ್ಲ ಇಂಜಿನಿಯರ್ಗಳನ್ನ ಕರೆದು ಚರ್ಚಿಸಿ ಗುಣಮಟ್ಟದ ಕಾಮಗಾರಿ ಮಾಡಲು ತಿಳಿಸಿದ್ದೇನೆ. ಕೆಲವು ಕಡೆಗಳಲ್ಲಿ ಜಲಜೀವನ್ ಯೋಜನೆ ಪೂರ್ಣಗೊಂಡಿಲ್ಲ. ಆದಷ್ಟು ಬೇಗ ಕಾಮಗಾರಿ ಮಾಡಲು ಸೂಚಿಸುತ್ತೇನೆ. ಕಳಪೆ ಕಾಮಗಾರಿ ಮಾಡಿದರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಿಡುಗಡೆಯಾಗುತ್ತಿದ್ದು ಎಲ್ಲಾ ಕಾಲೇಜುಗಳಿಗೆ ಅನುದಾನ ಹಾಕಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತೇನೆ. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು. ತಾಲೂಕಿನಲ್ಲಿ ಎಲ್ಲ ರಸ್ತೆಗಳಿಗೂ ಕೂಡ ಅನುದಾನ ಹಾಕಿದ್ದೇನೆ. ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗುತ್ತಿದ್ದು ಬಹುತೇಕ ಎಲ್ಲ ಗ್ರಾಮಗಳಿಗೂ ಕೂಡ ಸಿಸಿ ರಸ್ತೆ ಮಾಡಿದ್ದು ಸಣ್ಣಪುಟ್ಟ ಗ್ರಾಮಗಳಲ್ಲಿ ಕಾಮಗಾರಿ ಆಗಿಲ್ಲ. ಅನುದಾನ ಬಂದ ತಕ್ಷಣ ಎಲ್ಲ ಗ್ರಾಮಗಳಿಗೂ ರಸ್ತೆ ನಿರ್ಮಾಣ ಮಾಡುತ್ತೇನೆ ಎಂದರು. ನಾವಲ್ಲಿ ನಾಗರಿಕರಿಗೆ ಉಪಯೋಗಿಸೋಕ್ಕೋಸ್ಕರ 230 ಎಕರೆ ಉಳಿಸಿದ್ದು, ಮತ್ತು ಅವ್ರಿಗೆ ಶಾರ್ಟೇಜ್ ಬಂತು ಅಂತ ಹೇಳ್ಬಿಟ್ಟು ಹಿಂದೆ ನಾವು ಅಲೆ ಫಾರೆಸ್ಟ್ ಲ್ಯಾಂಡ್ ತಗೊಳಕ್ಕೆ ಸ್ಕೆಚ್ ಎಲ್ಲ ಮಾಡಿದ್ವಿ. ನಾವು ಬದಲಿ ಲ್ಯಾಂಡ್ ಕೊಡಲಿಕ್ಕೆ ನಮ್ಮ ಸರ್ಕಾರದ ವತಿಯಿಂದ ನಮಗೆ ತಾಲೂಕು ಆಡಳಿತ ವತಿಯಿಂದ ನಾವು ರೆಡಿ ಇದ್ದೀವಿ. ಅವರು ಫಾರೆಸ್ಟ್ ಲ್ಯಾಂಡ್ ರಿಲೀಸ್ ಮಾಡಿಸ್ಬೇಕು ಕೇಂದ್ರ ಸರ್ಕಾರದಲ್ಲಿ, ಅವ್ರು ತಗೊಬೇಕು. ಅದನ್ನು ಬಿಟ್ಟು ಇದು ಸೂಟಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ರದ್ದು ರಿಪೋರ್ಟ್ ಕೊಡಿ, ಇದಕ್ಕೆ ಎಷ್ಟು ಕಾಸ್ಟ್ ಬೀಳುತ್ತೆ ಅಂತಕ್ಕಂಥದ್ದು ಅವ್ರು ಮಾಹಿತಿ ಕೇಳಿದ್ದಾರೆ. ಆ ಮಾಹಿತಿನ ಇವರೆಲ್ಲ ಸಂಗ್ರಹ ಮಾಡ್ತಾ ಇರೋ ಅಧಿಕಾರಿಗಳು, ನಾನು ಅದಕ್ಕೆ ಎಲ್ಲ ಅಧಿಕಾರಿಗಳಿಗೂ ಹೇಳಿದ್ದೀನಿ, ಮತ್ತು ಎಚ್ ಎಲ್ ಎಂ ಕೂಡ ಮೀಟಿಂಗ್ ಕರೆಯಕ್ಕೆ ಹೇಳಿದ್ದೀನಿ. ನನಗೆ ಪ್ರಸಕ್ತಿ ಇದ್ರಿಂದ ನಾನು ಹೋದ ಸೋಮವಾರ ಕರೆದಿದ್ದೆ, ಹೋದ ಸೋಮವಾರ ಬರಲಿಕ್ಕಾಗದ ಆಗಿದ್ದರಿಂದ ಮುಂದೂಡಿದ್ದೀನಿ. ನಾನು ಎಷ್ಟು ಎಚ್ ಎಲ್ ಎಂ ಎಲ್ಲ ಕಾರ್ಡ್ ಮಾತಾಡ್ತೀನಿ, ಅಲ್ಲಿ ಯಾವುದೇ ರೈತರ ಜಮೀನನ್ನು ಒಕ್ಕಲೆಬ್ಬಿಸೋಕ್ಕೆ ಬಿಡಲ್ಲ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಜಯಮ್ಮ, ಉಪಾಧ್ಯಕ್ಷೆ ಧನಂಜಯ್, ಸದಸ್ಯರಾದ ಪದ್ಮ, ಮುಖಂಡರಾದ ವೆಂಕಟೇಶ್, ಎಂಜಿನಿಯರ್ ಗೋಪಿನಾಥ್, ಗುತ್ತಿಗೆದಾರ ಪಿಆರ್ ನವೀನ್ ಕುಮಾರ್ ಹಾಜರಿದ್ದರು. ಮೋಹನ್ ಎಮ್ಮೆನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ 70 ಶಾಲೆಗಳು ಸೇರಿದಂತೆ 2500 ಶಾಲಾ ವಿದ್ಯಾರ್ಥಿಗಳಿಗೆ ಬೆಂಗಳೂರು ಮೂಲದ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಟ್ರ್ಯಾಕ್ ಸೂಟ್ ವಿತರಣೆಯನ್ನು ಮಾಡಲಾಯಿತು. ಮುಳಬಾಗಿಲು ನಗರದ ಗಡಿಭಾಗದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಶಾಸಕ ಸಮೃದ್ಧಿ ಮಂಜುನಾಥ್ ಚಾಲನೆ ನೀಡಿದರು. ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮುನೇಶ್ ಮಾತನಾಡಿ, ಮುಳಬಾಗಿಲು ತಾಲೂಕಿನಲ್ಲಿ ಸುಮಾರು 150 ಹೆಚ್ಚು ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಿದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮಾಡಲಾಗಿದೆ. ಇದೀಗ ಶಾಲಾ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಳಬಾಗಿಲು ತಾಲೂಕಿನಲ್ಲಿ ಕನ್ನಡ ಶಾಲೆಗಳು ಕ್ರಮೇಣವಾಗಿ ಮುಚ್ಚುತ್ತಿದ್ದು ಶಾಲಾ ಮಕ್ಕಳಲ್ಲಿ ಕಲಿಕಾ ಆಸಕ್ತಿ ಹೆಚ್ಚಿಸಲು ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜಿಸುವ ಉದ್ದೇಶವೆಂದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಶಾಲೆಗಳ ಶಿಕ್ಷಕರು, ಪೋಷಕರು ಭಾಗವಹಿಸಿದ್ದರು. ಇವತ್ತು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು, ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಕಡೆಯಿಂದ ತಾಲೂಕಿನ 70 ಸರ್ಕಾರಿ ಶಾಲೆಗಳ 2500 ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಒಂದು ಜೊತೆ ಟ್ರ್ಯಾಕ್ ಸೂಟ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಗಡಿಭವನದಲ್ಲಿ ಮಾಡ್ಕೊಂಡಿದ್ದೀವಿ. ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ರಾಜ್ಯದಲ್ಲೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ, ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವ ಮಟ್ಟದಲ್ಲಿದೆ ಅಂತೇಳ್ಬಿಟ್ಟು, ಯಾವುದೇ ಆದರೂ ಕೂಡ ಅದು ಪಾಲಿಸಿ ಮಟ್ಟದಲ್ಲಿರುತ್ತೆ, ಆದರೂ ಕೂಡ ಸಂಘ ಸಂಸ್ಥೆಗಳು ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೋದು ಬೆಳೆಸ್ಬೋದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆ ಕೂಡ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಏನೆಲ್ಲ ಮಾಡ್ತಾ ಇದ್ದೀವಿ ಅಂತಂದರೆ, ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಾಗ ಮಕ್ಕಳಲ್ಲಿ ಕಲಿಕೆಯ ಸಾಮರ್ಥ್ಯ ಅದಾಗೆ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಒಂದು ಉದ್ದೇಶ. ಸೊ ಆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ವಿಚಾರವಾಗಿ ಮಾತನಾಡಿದ ಕೋಲಾರದ ಸಂಸದ ಎಸ್ ಮುನಿಸ್ವಾಮಿ, ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ರಾಜ್ಯಪಾಲರ ನಿರ್ಧಾರದಿಂದ ಸಂವಿಧಾನಕ್ಕೆ ಜಯ ಸಿಕ್ಕಂತಾಗಿದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿ ವಿಧಾನಸಭೆ ವಿಸರ್ಜಿಸಲಿ. ಸಿಎಂ ಗೌರವವನ್ನ ಅವರೇ ಹಾಳು ಮಾಡಿಕೊಂಡಿದ್ದಾರೆ. ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಾರೆ, ಆದರೆ ಮೈಯೆಲ್ಲ ಕಪ್ಪು ಚುಕ್ಕೆ ಆಗಿದೆ ಅಂತ ಟೀಕಿಸಿದ್ರು. ರಾಜ್ಯಪಾಲರು ಕಾನೂನು ರೀತಿ ಸಿಎಂ ಮುಖ್ಯಮಂತ್ರಿಗಳ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಕ್ಕೆ ಏನು ಅನುಮತಿ ಕೊಟ್ಟಿದ್ದಾರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಸಿಕ್ಕಿದಂತ ಮೊದಲನೇ ಜಯ. ಅದು
ಯಾಕಂದ್ರೆ ಯಾರೇ ತಪ್ಪು ಮಾಡಿದ್ರೇನು, ಅದು ಪ್ರಧಾನಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಸಾಮಾನ್ಯ ಪ್ರಜೆ ಆಗಿರ್ಬೋದು, ಈ ದೇಶದಲ್ಲಿ ಯಾರೇ ತಪ್ಪು ಮಾಡಿದ್ರೇನು ಕಾನೂನಿಗೆ ವಿರುದ್ಧವಾದಂಥ ಕೆಲಸಗಳನ್ನ ಮಾಡಿದಾಗ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ತನಿಖೆ ಆಗಬೇಕು ಅನ್ನೋದು, ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ಬಾಬು ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ಕೊಟ್ಟಿದ್ರು ಅದು ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಂಡರ ರೀತಿಯಲ್ಲಿ ನಡ್ಕೊತ ಇದ್ದಂಥ ಈ ಮುಖ್ಯಮಂತ್ರಿಗಳು ಇಡೀ ರಾಜ್ಯಕ್ಕೆ ಗೊತ್ತಿದ್ರೇನು ಇವ್ರು ಮಾಡಿರ್ತಕ್ಕಂಥ ಏನು ಮೂಢ ಹಗರಣ ಇರ್ಬೋದು. ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 187 ಕೋಟಿ ಹಣವನ್ನು ಬೇರೆ ಬೇರೆ ಅಕೌಂಟ್ಗಳಿಗೆ ಕಳಿಸಿ, ಜ್ಯುವೆಲರಿ ಶಾಪ್ಗಳಿಗೆ ಕಳಿಸಿ, ಸಾರಾಯಿ ಅಂಗಡಿಗಳ ಮಾಲೀಕರು ಕಳಿಸಿ. ಮತ್ತೆ ಮಾನ್ವಿ ಪಟ್ಟಣದ 19ನೇ ವಾರ್ಡ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ನಿವಾಸಿಗಳು ಪುರಸಭೆ ಮುಖ್ಯಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಮಾನ್ವಿಯಲ್ಲಿ ಆಡಳಿತ ವ್ಯವಸ್ಥೆ ಹದಗೆಟ್ಟಿದ್ದರಿಂದ ಜನರು ಕುಡಿಯುವ ನೀರಿಗಾಗಿ ಹಾತೊರೆಯುವ ಪರಿಸ್ಥಿತಿ ಉಂಟಾಗಿದೆ. ಪುರಸಭೆ ಮುಖ್ಯ ಅಧಿಕಾರಿ ಗಂಗಾಧರಪ್ಪ ಸಾಹೇಬ್ರೆ, ನೀವು ಬಡವರ ಕಣ್ಣೀರೊರೆಸಲು ಬಂದಿದ್ದೀರಾ ಅಥವಾ ಶ್ರೀಮಂತರ ದೋಸ್ತಿ ಮಾಡಲು ಬಂದಿದ್ದೀರಾ ಎಂಬುದು ತಿಳಿಯಬೇಕಾಗಿದೆ ಎಂದು ಜನರು ಪುರಸಭೆ ಕಚೇರಿ ಎದುರು ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಶಾಫಿಕ್ ಹುಸೇನ್, ಅಮುಕ್ ಟಿವಿ, ಮಾನ್ವಿ. ನಮ್ಗೆ ಹೇಳ್ತಲ್ಲ ಕ್ಲಿಯರ್ ಮಾಡಿಕೆ, ನಮ್ಗೆ ಕ್ಲಿಯರ್ ಕಟ್ ನಮ್ಗೆ ಒಂದು ಸೊಲ್ಯೂಷನ್ ಬೇಕೇ ಬೇಕು. ತೀರ್ಪಾಶವ್ರಿಗೆ ಕಳಿಸಿ ಎಷ್ಟು ದಿನ ಆಯ್ತು ನೀವು? ತೀರ್ಪಾಶವ್ರು ಬಂದು ಹೋಗಿ ಎಷ್ಟು ದಿನ ಆಯ್ತು? ನಾನು ನಿಮ್ಗೆ ಹೇಳ್ತೀನಿ ಅಂದ್ರೆ ಅವ್ರು ಅಷ್ಟು ಬಂದು ಎಷ್ಟು ದಿನ ಆಯ್ತು ಬಂದು ಹೋಗಿ, ನಿಮ್ಗೆ ಬಂದು ಏನು ರಿಪೋರ್ಟ್ ಕೊಟ್ರಿ ಮೇಡಮ್? ಹಂಗಾದ್ರೆ ಅದೆಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.